ಗಣೇಶ ಚತುರ್ಥಿಗೆ ಈ 11 ಕೆಲಸ ಮಾಡಿದರೆ ಜೀವನವೇ ಬದಲಾಗುವುದು. ಗಣೇಶ ಚತುರ್ಥಿಯಂದು ಉಪವಾಸ ಮಾಡುವ ಯಾವುದೇ ಭಕ್ತನು ತನ್ನ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುತ್ತಾನೆ. ಇದರೊಂದಿಗೆ ಉಪವಾಸ ವ್ರತದಿಂದ ಜೀವನದಲ್ಲಿ ಸುಖ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಚತುರ್ಥಿ ವ್ರತದಂದು ನಾವು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಗೊತ್ತಾ? ಈ ಬಾರಿ ಗಣೇಶ ಚತುರ್ಥಿ ಸೆಪ್ಟೆಂಬರ್ 7 ಶನಿವಾರ ಆಚರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಈ ಗಣೇಶ ಹಬ್ಬಕ್ಕೆ ಸಾಕಷ್ಟು ಮನ್ನಣೆಯನ್ನು ನೀಡಲಾಗಿದೆ. ಚತುರ್ಥಿಯಂದು ಗಣಪತಿಯನ್ನು ಪೂಜಿಸುವುದರಿಂದ ಅಪೇಕ್ಷಿತ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಗಣೇಶ ಚತುರ್ಥಿ ಎಂದರೆ ತೊಂದರೆಗಳನ್ನು ಸೋಲಿಸುವವನು ಎಂದರ್ಥ. ಭಗವಾನ್ ಗಣೇಶನು ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಅದೃಷ್ಟದ ದೇವರು. ಗಣೇಶ ಚತುರ್ಥಿಯಂದು ಉಪವಾಸ ಮಾಡುವ ಯಾವುದೇ ಭಕ್ತನು ತನ್ನ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುತ್ತಾನೆ. ಇದರೊಂದಿಗೆ ಉಪವಾಸ ವ್ರತದಿಂದ ಜೀವನದಲ್ಲಿ ಸುಖ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಚತುರ್ಥಿ ವ್ರತದಂದು ನಾವು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. ಸಂತೋಷ, ಶಾಂತಿಗಾಗಿ, ಕುಟುಂಬದ ಸಂತೋಷ ಮತ್ತು ಶಾಂತಿಗಾಗಿ ಚತುರ್ಥಿಯ ದಿನದಂದು ಎರಡೂ ಕೈಗಳಲ್ಲಿ ಕೆಂಪು ಹೂಗಳನ್ನು ತೆಗೆದುಕೊಂಡು ಗಣೇಶನಿಗೆ ಅರ್ಪಿಸಿ. ಇದರೊಂದಿಗೆ ಹೂಗಳನ್ನು ಅರ್ಪಿಸುವಾಗ ಓಂ ಗಂಗಣಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ. ಗೌರವಕ್ಕಾಗಿ ಗಣೇಶ ಚತುರ್ಥಿಯ ದಿನದಂದು ಮಕ್ಕಳ ಕೈಯಿಂದ ದೇವಸ್ಥಾನದಲ್ಲಿ ಎಳ್ಳನ್ನು ದಾನವಾಗಿ ಪಡೆಯಿರಿ. ಇದರಿಂದ ಗೌರಿ ಪುತ್ರ ಗಣಪತಿಯ ಆಶೀರ್ವಾದವನ್ನು ಪಡೆಯುವಿರಿ. ಈ ಪರಿಹಾರದ ಸಹಾಯದಿಂದ ಮಕ್ಕಳ ಪ್ರಗತಿಯೊಂದಿಗೆ ಅವರ ಗೌರವವು ಹೆಚ್ಚಾಗುತ್ತದೆ. ಇಷ್ಟಾರ್ಥ ಈಡೇರಿಕೆಗಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಪೂರೈಸಿಕೊಳ್ಳಲು ನೀವು ಬಯಸಿದರೆ ಗಣೇಶನಿಗೆ ಕುಂಕುಮ ಮತ್ತು ಶ್ರೀಗಂಧದ ತಿಲಕವನ್ನು ಹಚ್ಚಿರಿ. ಹಾಗೆಯೇ ಗಣೇಶನ ಮಂತ್ರವನ್ನು 11 ಬಾರಿ ಜಪಿಸಿ. ಮಂತ್ರ: ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾಯೇಷು ಸರ್ವದಾ. ಉನ್ನತ ಸ್ಥಾನಕ್ಕಾಗಿ, ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲು ಗಣೇಶ ಚತುರ್ಥಿಯ ದಿನದಂದು 8 ಮುಖಿ ರುದ್ರಾಕ್ಷಿಯನ್ನು ವಿಧಿವತ್ತವಾಗಿ ಪೂಜಿಸಿ ಕೊರಳಲ್ಲಿ ಧರಿಸಿ. ಸಣ್ಣ ಸಂತೋಷವನ್ನು ಸಂಗ್ರಹಿಸುವ ಮೂಲಕ ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬಲು ನೀವು ಬಯಸಿದರೆ ಗಣೇಶನಿಗೆ ಬೂಂದಿ ಲಡ್ಡುಗಳನ್ನು ಅರ್ಪಿಸಿ. ನೀವು ಕೂಡ ತಿನ್ನಿರಿ. ನಂತರ ಉಳಿದ ಲಡ್ಡುಗಳನ್ನು ಕನ್ನಿಯರಿಗೆ ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮಕ್ಕಳ ಸುಖಕ್ಕಾಗಿ ಗಣೇಶ ಪೂಜೆಯ ಸಮಯದಲ್ಲಿ ಅರಿಶಿನದ ಉಂಡೆಯನ್ನು ತೆಗೆದುಕೊಂಡು ಅದನ್ನು ದಾರದಿಂದ ಕಟ್ಟಿ ಪೂಜಾ ಸ್ಥಳದಲ್ಲಿ ಇರಿಸಿ. ಪೂಜೆ ಮುಗಿದ ನಂತರ ಅರಿಶಿನದ ಉಂಡೆಯನ್ನು ನೀರಿನ ಸಹಾಯದಿಂದ ತೆಗೆದು ಅದನ್ನು ನಿಮ್ಮ ಮಗುವಿನ ಹಣೆಗೆ ತಿಲಕವನ್ನು ಹಚ್ಚಿರಿ. ಈ ರೀತಿ ಮಾಡುವುದರಿಂದ ನಿಮ್ಮ ಮಕ್ಕಳ ಜೀವನವು ಸುಖವಾಗಿ ಇರುತ್ತದೆ. ಯಾವುದೇ ಸಮಸ್ಯೆಯಿಂದ ಮುಕ್ತಿಗಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಡೆಯುತ್ತಿದ್ದರೆ ಮತ್ತು ಅದು ಆದಷ್ಟು ಬೇಗ ಕೊನೆಗೊಳ್ಳಬೇಕೆಂದು ನಿಮ್ಮ ಬಯಸಿದರೆ ನಂತರ ಎಳ್ಳು ಮತ್ತು ಬೆಲ್ಲದ ಲಡ್ಡುಗಳನ್ನು ಮಾಡಿ. ನಂತರ ನಿಯಮ ಮತ್ತು ನಿಬಂಧನೆಗಳ ಪ್ರಕಾರ ಗಣೇಶನನ್ನು ಪೂಜಿಸಿ ಬಳಿಕ ಆ ಲಡ್ಡುಗಳನ್ನು ಭೋಗವಾಗಿ ಅರ್ಪಿಸಿ. ಉಳಿದ ಎಲ್ಲ ಲಡ್ಡುಗಳನ್ನು ಕುಟುಂಬದ ಎಲ್ಲ ಸದಸ್ಯರಿಗೆ ಪ್ರಸಾದವಾಗಿ ವಿತರಿಸಿ. ಉತ್ತಮ ಆರೋಗ್ಯಕ್ಕಾಗಿ ಒಂದು ವೇಳೆದೆಲೆಯನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಿ. ಈಗ ಆ ವೇಳೆದೆಲೆಯನ್ನು ಗಣೇಶನಿಗೆ ಅರ್ಪಿಸಿ. ಹಾಗೆಯೇ ಗಣೇಶನ ಮಂತ್ರವನ್ನು 108 ಬಾರಿ ಜಪಿಸಿ. ಓಂ ಗಂಗಣಪತಿಯೇ ನಮಃ. ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಸಂಪತ್ತು ಮತ್ತು ಧ್ಯಾನಕ್ಕಾಗಿ ನಿಮ್ಮ ಮನೆಯಲ್ಲಿ ಸಂಪತ್ತು ಧ್ಯಾನಗಳು ಮತ್ತು ಸಂತೋಷ ಸಮೃದ್ಧಿಯನ್ನು ಹೆಚ್ಚಿಸಲು ನೀವು ಬಯಸಿದರೆ ಇಂದು ಅಡೆತಡೆಗಳನ್ನು ನಿವಾರಿಸುವ ಗಣೇಶನಿಗೆ ಮೋದಕವನ್ನು ಅರ್ಪಿಸಿ. ಹಾಗೆಯೇ ಗಣೇಶನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಧಾನ್ಯಗಳು ಮತ್ತು ಸುಖ ಸಮೃದ್ಧಿ ಹೆಚ್ಚುತ್ತದೆ. ಉದ್ಯೋಗದಲ್ಲಿ ಯಶಸ್ಸಿಗಾಗಿ ಗಣೇಶನಿಗೆ ಒಂದು ಕರ್ಪೂರ ಮತ್ತು 6 ಲವಂಗವನ್ನು ಅರ್ಪಿಸಿ. ಹಾಗೆಯೇ ಕಲವ ದರವನ್ನು ತೆಗೆದುಕೊಂಡು ಅದನ್ನು ಗಣೇಶನ ಪಾದದಲ್ಲಿ ಇಟ್ಟು ಭಗವಂತನನ್ನು ಪೂಜಿಸಿ. ಪೂಜೆಯ ನಂತರ ಆ ಕಲವ ದರವನ್ನು ನಿಮ್ಮ ಕೈಯಲ್ಲಿ ಕಟ್ಟಿಕೊಳ್ಳಿ. ಹೀಗೆ ಮಾಡುವುದರಿಂದ ಕೆಲಸದ ಸ್ಥಳದಲ್ಲಿ ನೀವು ಬಯಸಿದ ಯಶಸ್ಸು ಪಡೆಯುತ್ತೀರಿ. ನಕಾರಾತ್ಮಕ ಶಕ್ತಿಗಳ ಮುಕ್ತಿಗಾಗಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಉಳಿದಿದೆ ಎಂದು ನೀವು ಭಾವಿಸಿದರೆ ಇಂದು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬಿಳಿ ಬಣ್ಣದ ಗಣಪತಿ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು. ಇದರೊಂದಿಗೆ ದೇವರನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿದ ನಂತರ ಸಂಕಟನಾಶ ಗಣೇಶ ಸೂತ್ರವನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ವೈವಾಹಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ತುಂಬಲು ನೀವು ಬಯಸಿದರೆ 2 ಗ್ರಾಂ ಹಿಟ್ಟಿನ ಲಡ್ಡುಗಳು, ಸ್ವಲ್ಪ ಎಳ್ಳು, ಅಕ್ಕಿ, ಒಣಹಣ್ಣುಗಳು ಮತ್ತು ಯಾವುದಾದರೂ ಒಣಹಣ್ಣನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳಿ. ಅದನ್ನು ಒಂದು ಬಂಡಲ್ನಲ್ಲಿ ಕಟ್ಟಿಕೊಳ್ಳಿ. ಈಗ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಮಂತ್ರವನ್ನು ಪಠಿಸಿ ಮತ್ತು ದೇವರಿಗೆ ಎಲ್ಲ ವಸ್ತುಗಳನ್ನು ಒಂದೊಂದಾಗಿ ಅರ್ಪಿಸಿ. ಮಂತ್ರ: ಶ್ರೀ ಗಣೇಶಾಯ ನಮಃ. ಪ್ರತಿಯೊಂದು ವಸ್ತುವನ್ನು ಅರ್ಪಿಸಿ ಮತ್ತು ಮಂತ್ರವನ್ನು ಪಠಿಸಿ.
ಹಾಗೆಯೇ ಮಂತ್ರಗಳನ್ನು ಪಠಿಸುವಾಗ ಉಳಿದ ವಸ್ತುಗಳನ್ನು ಅರ್ಪಿಸಿ. ಗಣೇಶ ಹಬ್ಬದ 10 ದಿನ ಗಣೇಶನಿಗೆ ಅರ್ಪಿಸಬೇಕಾದ 10 ಭೋಗಗಳಿವು. ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣೇಶನನ್ನು ಬರೋಬ್ಬರಿ 10 ದಿನಗಳ ಕಾಲ ಪೂಜಿಸಲಾಗುತ್ತದೆ. ಈ 10 ದಿನವೂ ಗಣೇಶನಿಗೆ ವಿವಿಧ ಬಗೆಯ ಭೋಗವನ್ನು ಅರ್ಪಿಸಲಾಗುತ್ತದೆ. ಗಣೇಶ ಚತುರ್ಥಿ ಹಬ್ಬದ 10 ದಿನ ಗಣೇಶನಿಗೆ ಯಾವ 10 ಭೋಗವನ್ನು ಅರ್ಪಿಸಬೇಕು? ಗಣೇಶ ಚತುರ್ಥಿ ಎಂದು ಈ 10 ಭೋಗಗಳನ್ನು ಗಣೇಶನಿಗೆ ಅರ್ಪಿಸಿ. ಭಾದ್ರಪದ ಶುಕ್ಲ ಚತುರ್ಥಿಯಿಂದ 10 ದಿನಗಳ ಗಣೇಶೋತ್ಸವ ಆರಂಭವಾಗಲಿದೆ. ಗಣೇಶ ಚತುರ್ಥಿಯ ದಿನದಂದು ಗಣೇಶನ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಅವರಿಗೆ ಹಲವು ಬಗೆಯ ಭೋಗವನ್ನು ಅರ್ಪಿಸಿ ಪೂಜಿಸಲಾಗುತ್ತದೆ. ಇಲ್ಲಿ ಗಣೇಶನಿಗೆ ಪ್ರಿಯವಾದ 10 ಭೋಗವನ್ನು ಅಥವಾ ಪ್ರಸಾದದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಗಣೇಶ ಚತುರ್ಥಿಯ 10 ದಿನಗಳ ಕಾಲ ಪ್ರತಿದಿನ ಯಾವ ಭೋಗವನ್ನು ಅರ್ಪಿಸಬೇಕು ಗೊತ್ತಾ? ಲಡ್ಡು, ಗಣೇಶನಿಗೆ ಬೂಂದಿ, ಬೇಳೆಹಿಟ್ಟು, ರವೆ, ರಾಜಗಿರೆ ಅಥವಾ ಮೋತಿಚೂರ್ನಿಂದ ಮಾಡಿದ ಲಡ್ಡುಗಳು ತುಂಬಾ ಇಷ್ಟ. ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಲಡ್ಡುಗಳನ್ನು ಮರೆಯದೆ ಅರ್ಪಿಸಿ. ಮೋದಕ, ಹಕ್ಕಿ ಇಟ್ಟು, ತುಪ್ಪ, ಮೈದಾ, ಮಾವು, ಬೆಲ್ಲ, ಒಣಹಣ್ಣುಗಳು, ತೆಂಗಿನಕಾಯಿ, ಒಣಕೊಬ್ಬರಿ, ಬೆಲ್ಲ ಇತ್ಯಾದಿಗಳಿಂದ ಮೋದಕವನ್ನು ತಯಾರಿಸಿ ಅರ್ಪಿಸಬೇಕು ಎನ್ನುವ ನಂಬಿಕೆಯಿದೆ. ತೆಂಗಿನಕಾಯಿ ಅಕ್ಕಿ, ಇದನ್ನು ದಕ್ಷಿಣ ಭಾರತದಲ್ಲಿ ತಯಾರಿಸಲಾಗುತ್ತದೆ. ಇದನ್ನು ತೆಂಗಿನ ಹಾಲು ಅಥವಾ ನೀರಿನಲ್ಲಿ ಅಕ್ಕಿ ನೆನೆಸಿ ಅಥವಾ ಅಕ್ಕಿಯೊಂದಿಗೆ ತೆಂಗಿನಕಾಯಿ ತಿರುಳು ಬೇಯಿಸಿ ತಯಾರಿಸಲಾಗುತ್ತದೆ. ಪುರಣ್ಪೂಲಿ, ಇದು ಕೋವಾ ಅಥವಾ ಮಾವಾ, ತುಪ್ಪ, ಬೇಳೆಹಿಟ್ಟು ಮತ್ತು ಹಾಲಿನಿಂದ ಮಾಡಿದ ಭಕ್ಷ್ಯವಾಗಿದೆ. ಬೇಳೆಯಲ್ಲಿ ಬೆಲ್ಲವನ್ನು ಬೆರೆಸಿ ಅದನ್ನು ರೊಟ್ಟಿ ರೀತಿಯಲ್ಲಿ ತಯಾರಿಸಲಾಗುತ್ತದೆ. ಶ್ರೀಖಂಡ, ಕೇಸರಿ ಮಿಶ್ರಿತ ಹಳದಿ ಶ್ರೀಖಂಡವನ್ನು ಗಣೇಶನಿಗೆ ಅರ್ಪಿಸಲಾಗುತ್ತದೆ. ಮೊಸರಿನಿಂದ ಮಾಡಿದ ಈ ಸಿಹಿಗೆ ಒಣದ್ರಾಕ್ಷಿ ಮತ್ತು ಚಾರೋಲಿಯನ್ನು ಸೇರಿಸಿ ಗಣೇಶನಿಗೆ ನೀಡಲಾಗುತ್ತದೆ. ಬಾಳೆಹಣ್ಣಿನ ಶಿರಾ, ಹಿಸುಕಿದ ಬಾಳೆಹಣ್ಣು, ರವೆ ಮತ್ತು ಸಕ್ಕರೆಯಿಂದ ಮಾಡಿದ ಶಿರಾವು ರವೆ ಪುಡ್ಡಿಂಗ್ ಅನ್ನು ಹೋಲುತ್ತದೆ. ಬಾಳೆಹಣ್ಣಿನ ನೈವೇದ್ಯವು ಅವರಿಗೆ ಬಹಳ ಪ್ರಿಯ. ಪಂಜಿರಿ, ಗಣೇಶನಿಗೆ ಪಂಜಿರಿಯ ಪ್ರಸಾದವನ್ನು ನೀಡಲಾಗುತ್ತದೆ. ಕೊತ್ತಂಬರಿ, ಸಕ್ಕರೆ, ಮಿಠಾಯಿ, ಏಲಕ್ಕಿ ಇತ್ಯಾದಿಗಳನ್ನು ಬೆರೆಸಿ ಇದನ್ನು ತಯಾರಿಸಲಾಗುತ್ತದೆ. ರವಾ ಪೊಂಗಲ್, ರವಾ ಮತ್ತು ಹೆಸರುಬೇಳೆಯ ಜೊತೆಗೆ ತುಪ್ಪವನ್ನು ಬೆರೆಸಿ ತಯಾರಿಸಲಾಗುತ್ತದೆ. ಇದರಲ್ಲಿ ಒಣದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಸೇರಿಸಲಾಗುತ್ತದೆ. ಇದನ್ನು ರವಾ ಪುಡ್ಡಿಂಗ್ ಎಂದು ಕರೆಯಲಾಗುತ್ತದೆ. ಪಾಯಸ, ಇದು ದಕ್ಷಿಣ ಭಾರತದ ಸಾಂಪ್ರದಾಯಿಕ ಖೀರ್. ಹಾಲು ಮತ್ತು ಬೆಲ್ಲದೊಂದಿಗೆ ಇದನ್ನು ಮಾಡಿದ ನಂತರ ಅದಕ್ಕೆ ಅಕ್ಕಿ ಅಥವಾ ಬೆಲ್ಲವನ್ನು ಸೇರಿಸಲಾಗುತ್ತದೆ. ಮೇಲೆ ಏಲಕ್ಕಿ ಪುಡಿ, ತುಪ್ಪ ಮತ್ತು ಇತರ ಒಣಹಣ್ಣುಗಳನ್ನು ಸೇರಿಸಿ ತಯಾರಿಸಲಾಗುತ್ತದೆ. ಶುದ್ಧ ತುಪ್ಪ ಮತ್ತು ಬೆಲ್ಲದ ನೈವೇದ್ಯ, ದೇಸಿ ಬೆಲ್ಲವನ್ನು ಬೆರೆಸಿ ಶುದ್ಧ ತುಪ್ಪವನ್ನು ಗಣೇಶನಿಗೆ ಅರ್ಪಿಸುವುದು. ಇದಲ್ಲದೆ ಗಣೇಶನಿಗೆ ಚುಹಾರ, ಚಿರೋಂಜಿ, ಪರ್ಮಲ, ತೆಂಗಿನಕಾಯಿ ಮತ್ತು ಸಕ್ಕರೆ ಮಿಠಾಯಿಯನ್ನು ನೀಡಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.